हाई हेलो फ्रेंड्स, गुड आफ्टरनून एल्लरिगू. वेलकम बैक टू द चैनल. नहीं नोड़ता आनूस वर्ल्ड कन्नड चैनल. टाइम बंद करेक्टी 1 घंटे आगे. इवत शुक्रवार होरगडे होता सो ऊट कूड़ा अल अंत अंदी बिकॉज़ आफ्टर द लॉन्ग टाइम ಹೊರಗಡೆ ಊಟ ಮಾಡ್ತಿರೋದು ಅಂದರೆ ತುಂಬ ದಿನ ಆಗಿತ್ತು ಲಾಕ್ಡೌನ್ ಇದ್ದಿದ್ದರಿಂದ. ಸೊ ಹೊರಗಡೆ ಊಟ ಮಾಡ್ಕೊಂಡು ಬರೋಣ. ಹಂಗೆ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಗ್ರಾಸರಿ ಶಾಪಿಂಗ್ನ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬಿಕಾಸ್ ನಿಮಗೆ ಮಂತ್ಲಿ ಗ್ರಾಸರಿ ಬಜೆಟ್ನ ಹೇಗೆ ಮೇಂಟೈನ್ ಮಾಡೋದು ಅನ್ನೋದ್ರ ಬಗ್ಗೆ. ಸೊ ಇವಾಗ ಹೊರಟಿದ್ದೀನಿ, ಸ್ವಲ್ಪ ಲೇಟ್ ಆಯಿತು ಹೊರಡೋದು ಬಿಕಾಸ್ ಆಫ್ ಆನ್ಲೈನ್ ಕ್ಲಾಸ್. ನಾಳೆ ಇರೋಲ್ಲ ಸಾಟರ್ಡೆ. ಸೊ ಇಲ್ಲಿ ಮಾವಿನಕಾಯಿ ಇದೆ. ಸೊ ಏನಾದರೂ ಮಾಡೋಣ ಅದರಲ್ಲಿ, ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೊಡ್ತಾ ಇದ್ದೀವಿ. ಸೊ ಬರೋದು 3:30 ಆಗ್ಬೋದು. ಸೊ ಹೋಗುವಾಗ ಹಂಗೆ ತೋರಿಸ್ತೀನಿ ನಿಮಗೆ. ಜೊತೆಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ರಿಲೇಟೆಡ್ ಆನ್ ಗ್ರೋಸರಿ ಶಾಪಿಂಗು. ಸೊ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಹೊರಟಿದ್ದೀನಿ, ಬನ್ನಿ ಇವಾಗ ಹೋಗೋಣ. ಸೊ ಫ್ರೆಂಡ್ಸ್, ನಾವು ಮೊದಲು ಊಟಕ್ಕೆ ಹೋದ್ವಿ. ಮಧ್ಯಾಹ್ನದ ಊಟಕ್ಕೆ ನಾವು ಗ್ರಾಸರಿ ಶಾಪಿಂಗ್ ಆಮೇಲೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಯಶು ಬೆಳಗ್ಗೆ ಬೇಗ ಒಂದು 8:30 ಟಿಫನ್ ಮಾಡಿರ್ತಾನೆ ಬಿಕಾಸ್ ಅವ್ನು ಆನ್ಲೈನ್ ಕ್ಲಾಸ್ ಇರೋದ್ರಿಂದ ನಾವು ಬೇಗ ಮಾಡಿಸ್ಬಿಟ್ಟು ಕೂರಿಸ್ತೀವಿ. ಸೊ ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಅವ್ನಿಗೆ ಬೇಗ ಹೊಟ್ಟೆ ಹಸಿವಾಗುತ್ತೆ. ಅದಕ್ಕೇ ಬೇಗನೇ ಊಟ ಮಾಡಿಕೊಂಡು ಆಮೇಲೆ ನಾವು ಗ್ರಾಸರಿ ಶಾಪಿಂಗ್ ಹೋಗಿ ಹಾಗೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಬಿಡ್ದಿ ಹತ್ರ ಇರೋವಂಥ ಗೋಲ್ಡನ್ ಗ್ರೀನ್ ಪ್ಯಾಲೇಸ್ಗೆ ಬಂದಿದ್ದೀವಿ. ಯೂಶ್ವಲಿ ನಾವು ಇಲ್ಲೇ ಬರ್ತೀವಿ, ನೀವೆಲ್ಲ ಹಳೆ ವ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ. ಮತ್ತು ಅರೌಂಡ್ ನಮ್ಮ ಏರಿಯಾದಲ್ಲಿ ತುಂಬ ಅಂದರೆ ದೂರ ದೂರ ಕೂತ್ಕೊಂಡು ಊಟ ಮಾಡೋಂಥದ್ದು ಅಥವಾ ನಮಗೆ ಒಂಥರ ಓಕೆ ಓಕೆ ಅನಿಸೋದು ಇದೇನೆ. ನಾವೇನು ಬೇರೆ ಕಡೆ ಎಲ್ಲೂ ಹೋಗಲ್ಲ. ಈಗ ಆಲ್ರೆಡಿ ಹಳೆ ವ್ಲಾಗಲ್ಲಿ ನೋಡಿದರೆ ನಿಮ್ಗೆ ಗೊತ್ತಿರ್ಬೋದು. ಸೊ ಬೇರೆ ಬೇರೆ ಇರುತ್ತೆ, ಅಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು ಅಂತ ಅಷ್ಟೇ. ಎಲ್ಲ ಒಟ್ಟಿಗೆರಲ್ಲ, ಲೈಕ್ ಹೋಟೆಲ್ಗಳಲ್ಲಿ ಇರೋ ಥರ ಇದು ಒಂಥರ ರೆಸ್ಟೋರೆಂಟ್ ಥರನೇ ಇದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಜಾಸ್ತಿ ನಾನ್ ವೆಜ್ಜೆ ಮತ್ತು ಪಾರ್ಟಿಗಳೆಲ್ಲ ಮಾಡ್ತಿರ್ತಾರೆ. ಬಟ್ ಫ್ಯಾಮಿಲಿಗೆ ಅಂತಲೇ ಬೇರೆ ಹಟ್ಗಳಿರುತ್ತೆ. ಸೊ ಅಲ್ಲಿ ಕುತ್ಕೊಂಡು ನಾವು ಊಟ ಮಾಡ್ಬೋದು. ಸೊ ಸಪ್ರೇಟ್ ಹಟ್ ಇರೋದ್ರಿಂದ ಅದು ನನಗೆ ಇಷ್ಟ ಆಗುತ್ತೆ. ನನಗೆ ಏನಂದರೆ ಪಕ್ಕಪಕ್ಕ ಟೇಬಲ್ ಇದ್ದರೆ ನಂಗೆ ಅಷ್ಟು ಇಷ್ಟ ಆಗಲ್ಲ ಹೋಗೋಕ್ಕೆ. ಸೊ ಈ ಥರ ಸಪ್ರೇಟ್ ಇದ್ರೇ ಇಷ್ಟ ಆಗುತ್ತೆ, ಅದಕ್ಕೆ ಇಲ್ಲಿ ಹೋಗೋದು. ಮತ್ತು ತುಂಬ ದಿನ ಆಗಿದ್ದರಿಂದ ಹೋಟೆಲ್ ಓಪನ್ ಮಾಡಿ ಗ್ರೀನರಿ ಎಲ್ಲ ಚೆನ್ನಾಗಿತ್ತು, ನೀವು ನೋಡಿದರೆ ಅಬ್ಸರ್ವ್ ಮಾಡಿದರೆ ಸ್ಟಾರ್ಟಿಂಗಲ್ಲಿ. ಸೊ ಗ್ರೀನರಿ ಇಷ್ಟ ಆಗುತ್ತೆ ಅಲ್ಲಿ, ಫುಲ್ಲು ಗ್ರೀನ್ ಗ್ರೀನ್ ಆಗಿದೆ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಒಂಥರ. ನಾವು ಯೂಶ್ವಲಾಗಿ ಎಲ್ಲಾದರೂ ಹೊರಗಡೆ ಊಟ ಮಾಡಬೇಕು ಅಂದರೆ ಇಲ್ಲೇ ಬರಬೇಕು, ಇಲ್ಲಾಂದರೆ ಇನ್ನೊಂದು ಬಿಡ್ದಿ ಕ್ರಾಸ್ ಹತ್ರ ದೊನ್ನೆ ಬಿರಿಯಾನಿ ಹೋಟೆಲ್ ಇದೆ, ಅಲ್ಲಿಂದ ಪಾರ್ಸೆಲ್ ತರಬೇಕು. ಅದು ಚಿಕ್ಕ ಹೋಟ್ಲು, ಬಟ್ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ಸೊ ನಮಗೆ ಇಷ್ಟ ಆದರೆ ಅಲ್ಲಿ ತರ್ತೀವಿ, ಅದು ಬಿಟ್ಟರೆ ಇಲ್ಲೇ ಬಂದು ಊಟ ಮಾಡೋದು. ಇನ್ನು A2B ಇದೆ, A2B ಬಂದು ಅದು ವೆಜ್ ಹೋಟೆಲ್ಲು. ಸೊ ಅದಕ್ಕೆ ನಾವು ವೆಜ್ ಬೇಕಂದರೆ ಹೋಗ್ಬೋದು. ಸೊ ನಾವು ಯೂಶ್ವಲಿ ಹೊರಗಡೆ ಬಂದಾಗ ನಾನ್ ವೆಜ್ಜೇ ತಗೊಳ್ತು. ಸೊ ಅದಕ್ಕೆ ನಾವು ನಾನ್ ವೆಜ್ ಬೇಕು ಅಂತ ಗೋಲ್ಡನ್ ಗ್ರೀನ್ ಪ್ಯಾಲೇಸ್ಗೆ ಬರ್ತೀವಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಯಶು ನಾನು ನಮ್ಮ ಯಜಮಾನರು ಕುತ್ಕೊಂಡಿದ್ದೀವಿ, ಏನು ಆರ್ಡರ್ ಮಾಡೋದು ಅಂತ ನೋಡಿ ಆರ್ಡರ್ ಕೂಡ ಮಾಡಿದ್ದೀವಿ. ಸೊ ಆರ್ಡರ್ ಮಾಡಿದ್ದು ಯಶುಗೆ ಬಿರಿಯಾನಿ, ಮತ್ತು ನಾವಿಬ್ಬರು ರೋಟಿ ಕರಿ ತರಿಸ್ಕೊಂಡ್ವಿ, ಜೊತೆಗೆ ಒಂದು ಚಿಕನ್ ಬಿರಿಯಾನಿ ಕೂಡ ತರಿಸ್ಕೊಂಡ್ವಿ, ಜೊತೆಗೆ ಫಿಶ್ಶು ಬೇಕು ಅಂತ ಫಿಶ್ ಸ್ಟಾರ್ಟರ್ ಒಂದು ತರಿಸ್ಕೊಂಡ್ವಿ, ಫಿಶ್ ಕಬಾಬ್ ಲೈಕ್ ಆ ಥರ. ಸೊ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಕ್ಯಾಮ್ರಾದಲ್ಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಯಜಮಾನ್ರ ಹತ್ರ ಜಗಳ ಆಡ್ತಾ ಇದ್ದೀನಿ ನಾನು ಇಲ್ಲಿ ನೋಡಿದ್ರೆ ನೀವು. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ರೋಟಿ, ರೋಟಿ ಜೊತೆಗೆ ಚಿಕನ್ ಕಡಾಯಿ ಒಂದು ಹಾಫ್ ತೊಗೊಂಡಿದ್ವಿ, ಜೊತೆಗೆ ಕ್ವಾರ್ಟರ್ ಪ್ಲೇಟ್ ಅಷ್ಟು ಫಿಶ್ ಕಬಾಬ್ ಸಲಾಡ್ ಆ್ಯಸ್ ಯೂಶ್ವಲ್ ಎಲ್ಲ ರೆಸಿಪಿಗಳ ಜೊತೆಗೆ ಕೊಡ್ತಾರೆ. ಸೊ ಇಷ್ಟು ಫಸ್ಟಿಗೆ ಬಂತು. ಯಶುದು ಬಿರಿಯಾನಿ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ನಾವು ರೋಟಿನಲ್ಲೇ ಶೇರ್ ಮಾಡಿ ಆಮೇಲೆ ಬಿರಿಯಾನಿ ಬಂದಮೇಲೆ ಅವನು ತಿಂದ. ಅವನು ಯೂಶ್ವಲಿ ತಿನ್ನೋದೇ ಅರ್ಧ ಬರ್ತ ತಿಂತೀನಿ ಅಂತ ಅಲ್ಲಿಂದ ಬರ್ತಾನೆ. ಬೆಳಗ್ಗೆನೂ ಅವ್ನು ಕರೆಕ್ಟಾಗಿ ತಿಂದಿರಲಿಲ್ಲ. ಸೊ ಅಲ್ಲಿಂದ ಬಂದ, ಬಂದ್ಬಿಟ್ಟು ಇಲ್ಲಿ ಅರ್ಧ ಬರ್ದ ತಿಂದು ಎದ್ದ. ಅದನ್ನು ಪಾರ್ಸೆಲ್ ಮಾಡ್ಸೋಕ್ಕೂ ಆಗಲಿಲ್ಲ ನಮಗೆ, ಬಿಕಾಸ್ ಹಂಗೆ ತಿಂದಿದ್ದ ಅವನು ನೀರೆಲ್ಲ ಚೆಲ್ಕೊಂಡು. ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಅವ್ನು ರೋಟಿ ಬೇಡ ಅಂತ ಹೇಳ್ತಾ ಇದ್ದೇನೆ, ಬಟ್ ನಾನು ಬರೋವರೆಗೂ ತಿನ್ನು ಅಂತ ಹೇಳ್ತಾ ಇದ್ದೀನಿ. ಸೊ ಅವರು ಸರ್ವಿಸ್ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಇದು ಸ್ಪೆಷಲಿ ಟಿಬೆಟ್ ಅವರು ಹೋಟೆಲ್ನ ಏನೋ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಹೌದು ಕೂಡ, ಅಲ್ಲಿ ಯಾರೂ ಬೇರೆ ಯಾರೂ ಇಲ್ಲ ಅಲ್ಲಿ, ಅಂದರೆ ನಮ್ಮ ಕನ್ನಡದವ್ರು ಯಾರೂ ಇಲ್ಲ, ಎಲ್ಲ ಟಿಬೆಟಿಯನ್ಸೇ ಇರೋದು. ಸೊ ಅವರೇ ಸರ್ವಿಸ್ ಮಾಡ್ತಾರೆ, ಅವರೇ ಏನು ಹೋಟೆಲ್ನ ಮ್ಯಾನೇಜ್ ಮಾಡ್ತಾಯಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲ
ಹಟಲ್ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಇತ್ತು, ಲಾಕ್ಡೌನ್ ಇರೋದ್ರಿಂದ ಏನೋ ಗೊತ್ತಿಲ್ಲ. ಇಷ್ಟು ದಿನ ಆದರೆ ಹಟ್ಟಲ್ಲೆಲ್ಲ ಕ್ಲೋಸ್ ಆಗಿರೋದು, ಯಾವುದಾದ್ರೂ ಒಂದೊಂದು ಎರಡೆರಡು ಇರೋದು. ಬಟ್ ಈ ಸರಿ ಏನಾಗಿತ್ತಂದ್ರೆ ಹಟ್ಟೆಲ್ಲ ಫುಲ್ಲು ಖಾಲಿ ಖಾಲಿ ಇತ್ತು, ಜಾಸ್ತಿ ಜನ ಯಾರೂ ಇರಲಿಲ್ಲ. ಸೊ ನಮಗೆ ಯೂಶ್ವಲಿ ಹೋಟ್ಲಲ್ಲಿ ಗೋಲ್ಡನ್ ಗ್ರೀನ್ ಮಸಾಲ ಅಂತ ಒಂದು ಗ್ರೀನ್ ಮಸಾಲ ಕೊಡ್ತಾರೆ, ಚಿಕನ್ದು ಅದು ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಚಿಕನ್ ಕಡಾಯಿ ಇಷ್ಟ ಆಗುತ್ತೆ. ವೆಜ್ಜಲ್ಲಿ ಬಂದು ಬೇರೆ ಬೇರೆ ವೆರೈಟೀಸ್ ಇದೆ. ಮತ್ತು ಈ ಹೋಟ್ಲ ಸ್ಪೆಷಲ್ ಬಂದು ಚಿಕನ್ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ. ಯೂಶ್ವಲಾಗಿ ನಾವು ಚಿಕನ್ ಫ್ರೈಡ್ ರೈಸ್ ತಗೋತಾ ಇರ್ತೀವಿ. ಯಾವಾಗಾದರೂ ಬೆಂಗಳೂರಿಗೆ ಹೋಗ್ಬಿಟ್ಟು ಬರೋವಾಗ ನಾವು ಇಲ್ಲೇ ನಿಲ್ಲಿಸ್ಬಿಟ್ಟು ಊಟ ಮಾಡ್ಕೊಂಡು ಬರೋದು. ಲೇಟ್ ಆದರೂ ಅಷ್ಟೇ, ನಾವು ಬೇರೆ ಕಡೆ ಎಲ್ಲೂ ಅಷ್ಟು ಸೂಟ್ ಆಗೋಲ್ಲ ನನಗೆ. ಮತ್ತು ಸ್ವಲ್ಪ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು ಇಲ್ಲಿ ಇನ್ನೂ ಸ್ವಲ್ಪ. ಅಂದರೆ ಇವಾಗ ಲಾಕ್ಡೌನ್ ಇರೋದ್ರಿಂದ ಸ್ವಲ್ಪ ಪರವಾಗಿರಲಿಲ್ಲ, ಕಂಪ್ಯಾರಿಟಿವ್ಲಿ ಮೊದಲು ಕಂಪೇರ್ ಮಾಡಿದ್ರೆ ಇವಾಗ ಪರವಾಗಿರಲಿಲ್ಲ. ಬಟ್ ಇನ್ನೊಂದು ಸ್ವಲ್ಪ ಕ್ಲೀನ್ ಮೇಂಟೈನ್ ಮಾಡೋದು ಚೆನ್ನಾಗಿರತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಯಶುದು ಬಿರಿಯಾನಿ ಕೂಡ ಬಂತು. ಸೊ ಇವಾಗ ಅವನು ರೊಟ್ಟಿ ಸ್ಕಿಪ್ ಮಾಡಿಬಿಟ್ಟ, ಬೇರೆ ಪ್ಲೇಟ್ ಬೇಕು ಅಂತ ಹಠ ಮಾಡ್ದ. ಸೊ ಆಮೇಲೆ ನಾನು ಬೇರೆ ಪ್ಲೇಟ್ ಇಟ್ಬಿಟ್ಟು ಬಿರಿಯಾನಿ ಹಾಕ್ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಬಂದು ಮಟನ್ ಬಿರಿಯಾನಿ, ಇದು ಬಂದು ಚಿಕನ್ ಬಿರಿಯಾನಿ. ಸೊ ಅದ್ರ ಜೊತೆಗೆ ಮೊಸರು ರೈತ ಮತ್ತು ಒಂದು ಗ್ರೇವಿ ಎಲ್ಲ ಕೊಟ್ಟಿದ್ರು. ಸೊ ಇದಿಷ್ಟು ನಮ್ಮ ಊಟದ ಮೆನ್ಯು. ಸೊ ಅದಾದಮೇಲೆ ಇಲ್ಲೂ ಅಷ್ಟೇ ಪೇಂಟಿಂಗ್ ಎಲ್ಲ ಮಾಡಿಸಿದ್ರು. ಮೊದಲು ಹಿಂಗಿರಲಿಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಅದೇನಂತಾರಲ್ಲ ಪಾಚಿ ಥರ ಆಗೋಗ್ಬಿಟ್ಟಿತ್ತು. ಬಟ್ ಇವಾಗ ಪೇಂಟ್ ಎಲ್ಲ ಮಾಡಿಸಿದ್ರು. ಸೊ ಊಟ ಎಲ್ಲ ಆದಮೇಲೆ ನಾವು ಇವಾಗ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ಬೀಡ ಅಂಗಡಿ ಬಂದಿತ್ತು, ಬಟ್ ಅದು ಕ್ಲೋಸ್ ಆಗಿದೆ ಇವಾಗ, ಆ ಚಿಕನ್ ಅಬ್ಸರ್ವ್. ಸೊ ಊಟ ಎಲ್ಲ ಆದಮೇಲೆ ನಾವು ಮೂರ್ಗೆ ಹೋದ್ವಿ. ಮೂರಲ್ಲಿ ಬೇಕಾಗಿರುವಂಥ ಮಂತ್ಲಿ ಗ್ರೋಸರಿನ ಕಂಪ್ಲೀಟಾಗಿ ಶಾಪಿಂಗ್ ಮಾಡಿ ಮತ್ತು ಮನೆಗೆ ಹೊರಟ್ವಿ. ಮೂರಲ್ಲಿ ಲಾಟ್ಸ್ ಆಫ್ ಚೇಂಜಸ್ ಇದೆ ಅಂತ ಹೇಳ್ಬೋದು. ನಾವು ತುಂಬ ದಿನ ಆಗಿತ್ತು, ಒಂದು 15 ಡೇಸ್ ಮೇಲಾಗಿತ್ತು, 15 ಡೇಸ್ಗಿಂತ ಜಾಸ್ತಿನೇ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಮೋರ್ಗೆ ಹೋಗಿ, ಸೊ ಈ ಟೈಮು ಹೋದ್ವಿ. ಯಶು ಹೋದ ತಕ್ಷಣ ಟ್ರಾಲಿ, ಅವನು ತುಂಬ ದಿನ ಆಗಿತ್ತು ಹೊರಗಡೆ ಬಂದು, ಬಿಕಾಸ್ ನಾವು ಲಾಕ್ಡೌನ್ ಇತ್ತು ಮತ್ತು ಕೇಸಸ್ ಜಾಸ್ತಿ ಇತ್ತು ಅಂತ ಹೇಳಿ ಬಿಡ್ದಿಗೆಲ್ಲ ಕರ್ಕೊಂಡು ಬಂದಿರಲಿಲ್ಲ. ಆಲ್ಮೋಸ್ಟ್ ಅವ್ನು ಬಂದು 4-5 ತಿಂಗಳಾಗಿತ್ತು. ಸೊ ಇವತ್ತು ಹೊರಗಡೆ ಊಟ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದು. ಸೊ ಅವ್ನು ಬಂದ ತಕ್ಷಣ ಟ್ರಾಲಿ ಎತ್ಕೊಂಡು, ಅವನು ಟ್ರಾಲಿ ತಳ್ಳೋದು ಮೋರಲ್ಲೋ ಬೇರೆ ಕಡೆ ಎಲ್ಲಾದರೂ ಸೂಪರ್ ಮಾರ್ಕೆಟಲ್ಲೋ ಅಂದರೆ ತುಂಬ ಇಷ್ಟ. ಸೊ ಇವಾಗ ನನ್ನ ನೀನು ಹಾಕ್ಕೊಳ್ಳೇಬೇಕು ಸ್ಯಾನಿಟೈಸರು ಅಂತ ಬಲವಂತ ಮಾಡಿ ಅವನೇ ಹಾಕಿಸ್ತಾ. ಮತ್ತು ಹೋಟೆಲಲ್ಲೂ ಸ್ಯಾನಿಟೈಸರ್ ಕೊಟ್ಟಿದ್ರು, ಬಟ್ ಸ್ಯಾನಿಟೈಸರ್ ಹಾಕ್ಕೊಂಡಿರೋ ಕೈಯಲ್ಲಿ ಊಟ ಮಾಡಿದ್ದು ಅಷ್ಟು ಸೇಫ್ ಅಲ್ಲ ಅಂತ ನಾವು ಹ್ಯಾಂಡ್ ವಾಶ್ ಮಾಡ್ಕೊಂಡು ಊಟ ಮಾಡಿದ್ದು. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಮೂರಲ್ಲಿ ಎಲ್ಲೆಲ್ಲಿ ಇತ್ತು ಅದೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಒಂದು ತರಕಾರಿ ಏರಿಯಾ ಬಿಟ್ಟು ಬೇರೆ ಕಡೆ ಎಲ್ಲ ಫುಲ್ಲು ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾರಾದರೂ ಅರೌಂಡ್ ಬಿದ್ದಿದ್ದರೆ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್, ಫುಲ್ಲು ಚೇಂಜ್ ಆಗಿದೆ. ಇದು ಡ್ರೈ ಫ್ರೂಟ್ಸ್ ಏರಿಯಾ ಏನಿದೆ ಅದು ಬೇರೆ ಕಡೆ ಇತ್ತು, ಇವಾಗ ಇಲ್ಲಿ ಶಿಫ್ಟ್ ಆಗಿದೆ. ಮತ್ತು ಇಲ್ಲಿದ್ದೆಲ್ಲ ಇನ್ನು ಮುಂದೆ ಶಿಫ್ಟ್ ಆಗಿದೆ. ಮತ್ತು ಬಿಸ್ಕೆಟ್ಸು, ಶ್ಯಾಂಪೂಸು ಅದೆಲ್ಲ ಬೇರೆ ಕಡೆ ಶಿಫ್ಟ್ ಆಗಿದೆ. ಮತ್ತು ಸ್ಟೇಷನರೀಸ್ ಫುಲ್ ಹಿಂದೆ ಇತ್ತು, ಅದು ಇವಾಗ ಮುಂದೆ ಬಂದಿದೆ ಫುಲ್ಲು. ಸೊ ಈ ಥರ ಫುಲ್ಲು ಚೇಂಜ್ ಮಾಡಿದರೆ ನಮಗೆ ಹುಡುಕಷ್ಟಲ್ಲಿ ಸುಸ್ತಾಗೋಯ್ತು, ಎಲ್ಲೆಲ್ಲಿದೆ ಏನೇನು ಅನ್ನೋದೇ ಗೊತ್ತಾಗಲಿಲ್ಲ. ನಮಗೆ ಬೇಕಾಗಿರೋಂಥದ್ದು ನಂದೊಂದು ಲಿಸ್ಟ್ ಇತ್ತು. ಸೊ ಅದ್ರ ಪ್ರಕಾರ ಏನೇನು ಬೇಕು ಅದನ್ನ ನೋಡ್ಕೊಂಡು ತಗೊಂಡು ಬಂದ್ವಿ. ಸೊ ನಾನಿಲ್ಲಿ ಕೇಳ್ತಾ ಇದ್ದೀನಿ ಕಾಂಬೋ ಇರುತ್ತಲ್ವಾ ಅದಿಲ್ವಾ ಅಂತ. ಸೊ ಕಾಂಬೋನೂ ಇತ್ತು, ಬಟ್ ಕಾಂಬೋ ಇದ್ದಿದ್ದ ಲ್ಯಾಡರ್ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ನಾನು ಅಲ್ಲೇ ವೇಯ್ಟ್ ಮಾಡ್ತಾ ಇದ್ದೆ ಇದೆಯಾ ಇಲ್ವಾ ಅಂತ ಕೇಳೋಕ್ಕೆ. ಸೊ ನೋಡ್ಬೋದು ನೀವು ಇವಾಗೆಲ್ಲ ಚೇಂಜಸ್ ಇದೆ, ಜಾಸ್ತಿ ಚೇಂಜ್ ಇದೆ. ಸೊ ಈ ಕಡೆ ಬೇರೆ ಇತ್ತು ಮೊದಲು, ಸೊ ಇವಾಗ ಈ ಕಡೆಯೂ ಬೇರೆ ಬೇರೆ ಇಟ್ಟಿದ್ದಾರೆ. ನೀವು ರೆಗ್ಯುಲರಾಗಿ ಮೋರ್ಗೆಲ್ಲಾದರೂ ಹೋಗ್ತೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ ಯಾವುದ್ಯಾವ್ದು ಎಲ್ಲೆಲ್ಲಿರುತ್ತೆ ಅಂತ. ಸೊ ನನಗಂತೂ ನಾನು ಮೋರ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡೋದಿಂದ ಒಂದೇ ಪ್ಲೇಸಲ್ಲಿ ಇಟ್ಟಿದ್ರು. ಬಟ್ ಈ ಸರಿನೇ ಇಷ್ಟು ಚೇಂಜ್ ಮಾಡಿರೋದು, ಮೇ ಬಿ ಲಾಕ್ಡೌನಿಂದ ಅವರು ಫ್ರೀ ಇದ್ದರು ಅನ್ಸುತ್ತೆ, ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಂದರೆ 3:10 ಓಪನ್ ಇರೋದು, 5:00 ಓಪನ್ ಇರೋದು, ಈ ಥರ ಟೈಮ್ ಇದ್ದಾಗ ಮೇ ಬಿ ಅವರು ಶಿಫ್ಟ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಈ ಥರ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ. ಮತ್ತು ತರಕಾರಿ ಎಲ್ಲ ಏನೂ ತಗೊಳ್ಳಿಲ್ಲ, ಬರೀ 3 ಶಾಪಿಂಗ್ ಅಷ್ಟೇ. ಸೊ ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಮನೆಯಲ್ಲಿ ಗ್ರೋಸರಿ ಏನೇನು ತಗೊಂಡೆ ಅಂತ ತೋರಿಸಿದ್ದೀನಿ ನೋಡಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಇವಾಗಷ್ಟೇ ನಾನು ಗ್ರೋಸರಿ ರಿಲೇಟೆಡ್ ವಿಡಿಯೋ ಶೂಟ್ ಮಾಡಿದೆ. ಸೊ ಇವಾಗ ಗ್ರೋಸರಿ ಶಾಪಿಂಗ್ ಒನ್ ಹೋಲ್ ಮಂತ್ಗೆ ಆಗೋಷ್ಟು ತಗೊಂಡು ಬಂದಿರೋದು. ಸೊ ಯೂಶ್ವಲಿ ಹೆಂಗೆ ಮಾಡ್ತೀನೋ ಹಾಗೇನೆ. ಇವಾಗ ಏನಂತ ಅಂದೆ ಅನ್ನೋದನ್ನ ಒಂದು ಬ್ರೀಫಾಗಿ ತೋರಿಸ್ತೀನಿ, ಬಿಕಾಸ್ ಗ್ರೋಸರಿ ಶಾಪಿಂಗ್ ಬಗ್ಗೆ ತುಂಬ ಜನ ಕೇಳ್ತೀರಾ ಅದಕ್ಕೋಸ್ಕರ. ಇಲ್ಲಿ ಮೈದಾ ನಾವು ತಿನ್ನಬಾರ್ದು, ಬಟ್ ಸ್ಟಿಲ್ ರೆಸಿಪೀಸ್ ಮಾಡಬೇಕು, ರೆಸಿಪಿ ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂದರೆ ಮೈದಾ ತಗೊಳ್ಳೇಬೇಕಾಗುತ್ತೆ. ಸೊ ಎಷ್ಟು ಮೈದಾ? 2 ಕೆಜಿ ಅಷ್ಟು.
स्प्लिट स्प्लिट उद्दीन बेले हुरकडले ब्लॉक चीज ब्रिटानिया सो चीज रेसिपी अदर सो इत पेपर होल पेपर 170 ऑर्गेनिक पेपर सो इत जीरिगे पुड़ी मोरल यावागलू ऑफर बादामी गोडंबी वन द्राक्षी मूरु सेरी ऑफर कॉम्बो सो अब जोते सन प्यूर ऑयल तुम्हें कॉस्टली सन प्यूर एंड कडले हिट्टु इंडिया गेट बासमती राइस मोर चॉइस इडली राइस ब्याडगी मेणसिनकायी रेड चिली पाउडर जिंजर गार्लिक पेस्ट एक्सो डिश वॉश इदु बंदु शावगे इदु गुडे फैमिली पैक एक्चुअली यारादरू बर्तर तरे मनेगे इमीडियेटागी सो टी कॉफी जोतेगे आदरू कोडबहुदु अंत हेळि इदु बंदु बीन्स इदु हाइब्रिड बीन्स अंतरल अदु नंगे इल्लि तरकारी अवरु तन्नु कोडल्ल अदक्के अल्लि तंदिदीनि इदु कोरियंडर पौडर सो इदु गुंडु बदनेकायी एण्णेगायी माडक्के जोतेगे इदु होल वीट आशीर्वाद आटा सक्करे 2 केजी जोतेगे चार मीनार अवरदु ब्राउन राइस वैट राइस के रिप्लेस माड्कोळ्ळक्के एंड हुणसे हण्णिन पेस्ट जोतेगे बेल्ल ಇದು ಬಟರ್ ಬೆಣ್ಣೆ ಮತ್ತೆ ನಮ್ಮೆಲ್ಲರ ಫೇವರೇಟ್ ಮ್ಯಾಗಿ 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 ಮತ್ತೆ ನಾನು ತುಂಬಾ ದಿನದಿಂದ ಹುಡುಕ್ತಾ ಇದ್ದಿದ್ದು ಇವತ್ತು ಸಿಕ್ಕಿದೆ ಲಿವೋ ನ್ಯಾಂಟಿ ಫ್ರಿಸ್ ಸೆರಮ್ ಸೆರಮ್ ಹೇಗೆ ಯೂಸ್ ಮಾಡೋದು ಅಂತ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ನಾನು ಸೊ ಇವತ್ತು ಸ್ಟಾಕ್ ಬಂದಿತ್ತು ಇದು ಒಂದು ಸಾಲ್ಟ್ ಕ್ಲೋಸ್ ಅಪ್ हालू एंड टाइड पाउडर जस्ट ऐनादरू बेकादरे अंत इदु बंदु रवे इदु नार्मल मेंशिन पाई सैनिटरी पैच इदु बंदु राइस राइस नावु इष्ट तगोळ्ळ जास्ति एनु तगोळ्ळल्ल इदरल्लू उळियुत्ते ओंदु मंथ्गागि वी केर शैंपू हेर कलर यूज माडोदु तुंबा सुलभ जोतेगे डार्क फैंटसी बार्बन बिस्किट आलरेडी ओपन आगिदे अंड अष्टे अन्कोतीनि आ मोसरु अदेल्ल आलरेडी फ्रिज अल्लि इट्बिट्टिदीनि सो अष्टे ग्रोसरी शॉपिंग मत्ते एरडु बौल चेन्नागिदे अल्ल पिंक कलर सो वन बोल 38 रुपीस इत्तु चेन्नागित्तु नंगे चेन्नागि कानिस्तु सो अदक्के तगोंडु बंदिदीनि चेन्नागिदे यूज आगुत्ते अंत हेळि अष्टे नंगे रेसिपी शूट माडक्केल्ल बेकल्वा अदक्कोस्कर सो इदिष्टु एल्ल हंगंगे इट्टिदीनि बैटरी लो आगता इदे सो एल्ल जोडिसबेकु नानु मने एल्ल स्वल्प वन राउंड क्लीन माडबेकु सो अदाद्मेले नानु मत्ते व्लॉग रेकॉर्ड माड्तीनि ओकेना सो गाइस वेलकम बैक नेक्स्ट डे नानु व्लॉग ना कंटिन्यू माड्ता इदीनि निन्ने अदाद्मेले नेनु माड्लिल्ल सो इवागे व्लॉग कंटिन्यू माड्ता इदीनि इवत्तु शनिवार मध्याह्न आगिदे 12:30 सो ईग अड्गे माडक स्टार्ट माड्ता इदीनि सो अड्गे एनु अंत केळोदाद्रे अड्गे ट्रेडिशनल हळ्ळी स्टाइल रेसिपी उप्सारु मुद्दे हसि तरगुणि काळु अथवा तग्नि काळु अंतारल्ल अदु हाक्बिट्टु सोप्पु हाकि अदर जोते उपसार ಮಾಡ್ತಿದೀನಿ ಖಾರ ಮುದ್ದೆ ಎಲ್ಲ ಒಟ್ಟಿಗೆ ಒಂದೇ ಕಾಂಬೋಲ್ ತೋರಿಸನ ಅಂತ ಇದೀನಿ ಅದು ಎಸ್ ಚಾನೆಲ್ ಅಲ್ಲಿ ಬರುತ್ತೆ ಹಳ್ಳಿ ಸ್ಟೈಲ್ ಉಪಸಾರು ರಾಗಿ ಮುದ್ದೆ ಅಂತ ನನಗೆ ಬೇಸಿಕಲಿ ಉಪಸಾರು ಇಷ್ಟ
ಅಲ್ಲಿ ಸೊಪ್ಪು ಹಾಕಿರಬೇಕು ಕಾಳು ಹಾಕಿರಬೇಕು ಈ ಬೇಳೆ ಹೆಸರು ಕಾಳು ಇದೆಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ ಹಸಿ ಕಾಳು ಇರಬೇಕು ಇದರ ಎಣ್ಣೆ ಸೊಪ್ಪು ಆಗಿರಬಹುದು ಅಥವಾ ಬರಿ ಸೊಪ್ಪು ಬೇಳೆ ಹಾಕಿಬಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ ಅದ ಬಿಟ್ಟು ಒಣಗಿರೋ ಕಾಳು ಇದೆಲ್ಲ ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ ಜೊತೆಗೆ ನಮ್ಮ ಅಮ್ಮ ಮಾಡೋಂತ ರೆಡ್ ಕಲರ್ ಉಪ್ಸಾರ್ ಖಾರ ತುಂಬಾ ಇಷ್ಟ ಆಗುತ್ತೆ ಸೋ ಅದನ್ನ ಇವತ್ತು ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಂದ್ರೆ ಈ ವ್ಲಾಗ್ ಅಲ್ಲಿ ಮಾಡಲ್ಲ ಎಷ್ಟು ಚಾನೆಲ್ ಅಲ್ಲಿ ರೆಸಿಪಿ ಬರುತ್ತೆ ಚೆಕ್ ಮಾಡ್ಬಹುದು ಸೋ ಇವಾಗ ಸೊಪ್ಪನ್ನ ಕಟ್ ಮಾಡಬೇಕು ಸಿಸ್ಟಮ್ ಅಲ್ಲಿ ಲೈವ್ ಸ್ಟ್ರೀಮ್ ಹೋಗ್ತಿದೆ ಐ ಮೀನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಒಂದ್ಸರಿ ಆ್ಯಕ್ಚುಲಿ ಅದು ಫ್ರೀ ಫೈರ್ ಗೇಮಿಂಗ್ದು ಸ್ಟ್ರೀಮ್ ಆಗ್ತಾ ಇದೆ ಸೊ ಅಲ್ಲಿ ಮಾತಾಡೋಂಗಿಲ್ಲ ಅಂದರೆ ಮೈಕ್ ಆನ್ ಆಗಿರುತ್ತೆ ಮಾತಾಡ್ಸಿರೋ ಅಲ್ಲಿ ಎಲ್ಲರಿಗೂ ಕೇಳಿಸುತ್ತೆ ಸೊ ಅದಕ್ಕೆ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಸೊ ಇವಾಗ ಸೊಪ್ಪು ಕಟ್ ಮಾಡೋಣ ಸೊಪ್ಪು ಕಟ್ ಮಾಡೋಕ್ಕೂ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ ಅಂದರೆ ಸೊಪ್ಪಲ್ಲಿ ಇರುವಂಥ ಪೌಷ್ಟಿಕಾಂಶನ ಪಡ್ಕೊಳ್ಳೋದಕ್ಕೆ ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಇದು ನನಗೆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಈ ವ್ಲಾಗ್ನ ಏನು ಮಾಡ್ತೀನಿ ಮೊದಲಿಗೆ ಕಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಎರಡು ಕಟ್ಟಷ್ಟು ಸೊಪ್ಪಿದೆ ಸೊಪ್ಪು ಬಂದು ದಂಟು ಮತ್ತು ಕೀರೆ ಸೊಪ್ಪು ಎರಡೂ ಯೂಸ್ ಮಾಡಿದ್ದೀನಿ ಎರಡು ಒನ್ ಕಟ್ಟಷ್ಟಿದೆ ಸೊ ಇದನ್ನು ಮೊದಲಿಗೆ ಬರೀ ಬುಡ ಅಷ್ಟೇ ತೆಗ್ದಿದ್ದೀನಿ ಇದನ್ನು ಚೆನ್ನಾಗಿ ಒಂದು 10-20 ನಿಮಿಷ ನೀರಲ್ಲಿ ನೆನೆಸ್ಬೇಕು ಸೊ ದಟ್ ಇದರಲ್ಲಿ ಮರಳು ಅಥವಾ ಕಲ್ಲು ಏನಾದರೂ ಇದ್ದರೆ ಅದು ಕೆಳಗೆ ಬರುತ್ತೆ ಆಮೇಲೆ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಸೊಪ್ಪನ್ನ ಕಟ್ ಮಾಡಿ ಆಮೇಲೆ ವಾಶ್ ಮಾಡಬೇಡಿ ವಾಶ್ ಮಾಡಿ ಆಮೇಲೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ್ರೆ ಇದರಲ್ಲಿ ಇರುವಂಥ ಏನು ಹೇಳ್ತಾರೆ ವೈಟಮಿನ್ಸು ಮಿನರಲ್ಸು ಅದೆಲ್ಲ ನೀರಲ್ಲಿ ತೊಳೆದ ತಕ್ಷಣ ಹೊರಟೋಗ್ಬಿಡುತ್ತೆ ಸೊ ಅದಕ್ಕೆ ವಾಶ್ ಮಾಡಿದ ಮೇಲೆ ಕಟ್ ಮಾಡಿ ಆನಂತರ ನಾವು ಅಡುಗೆ ಜೊತೆ ಯೂಸ್ ಮಾಡ್ಬೋದು ಸೊ ಇವಾಗ ನೋಡಿ ನಾನು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ಇವಾಗ ನೆನೆಯೋದಕ್ಕೆ ಹಾಕೋಣ ಸೊ ಗೈಸ್ ಅದು ನಾನು ನೆನೆಸಿಟ್ಟಿದ್ದೀನಿ ಅಷ್ಟರಲ್ಲಿ ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಜೊತೆಗೆ ಇಲ್ಲಿ ಕಾಳು ನಮ್ಮ ಮತ್ತೆ ಬಿಡಿಸ್ಬಿಟ್ಟು ತಂದಿಟ್ಟಿದ್ದಾರೆ ಸೊ ಆ ಕಾಳು ಸೊಪ್ಪು ಎರಡು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನೀವು ಯಾವುದಾದ್ರೂ ಕಾಳು ಯೂಸ್ ಮಾಡ್ಕೋಬೋದು ಲೈಕ್ ತೊಗರಿ ಕಾಳು ಅವರೆಕಾಳು ಇದೆಲ್ಲ ಯೂಸ್ ಮಾಡ್ಕೋಬೋದು ಸೊ ಇದು ಬಂದು ಈ ಕಾಳು ಹಲಸಂದೆ ಕಾಳು ಅಥವಾ ತರ್ಗುಣಿ ಕಾಳು ಅಂತ ಹೇಳ್ತಾರೆ ನಮ್ಮ ಕಡೆ ಮೈಸೂರು ಕಡೆ ಹಲಸಂದಿ ಕಾಳು ತಡ್ನಿ ಕಾಳು ಆ ಥರ ಹೇಳ್ತಾರೆ ಸೊ ಇಲ್ಲಿ ತರ್ಗುಣಿ ಕಾಳು ಅಂತ ಹೇಳ್ತಾರೆ ಸೊ ಇಷ್ಟು ನೆಕ್ಸ್ಟ್ ಇದೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಎಲ್ಲ ರೆಸಿಪೀಸ್ ಆದಮೇಲೆ ಇವತ್ತು ಸ್ಯಾಟರ್ಡೇ ಇವತ್ತು ರೆಸಿಪಿ ಇದೆ ಸ್ಯಾಟರ್ಡೇ ಸಂಡೇ ಅಂದರೆ ಆಲ್ಮೋಸ್ಟ್ 1 ವೀಕ್ ರೆಸಿಪಿ ಎಲ್ಲ ಇವತ್ತೇ ಶೂಟ್ ಮಾಡ್ಕೋಬೇಕು ಇವತ್ತು ಮತ್ತೆ ನಾಳೆ ಸೊ ಅದಾದಮೇಲೆ ಬೇರೆ ಶೆಡ್ಯೂಲ್ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಸೊ ಅದಕ್ಕೆ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ರೆಸಿಪೀಸ್ನ ರೆಕಾರ್ಡ್ ಮಾಡ್ತೀನಿ ಟಿಲ್ 8 ಗಂಟೆವರೆಗೂ ಓಕೆನಾ ಸೊ ವ್ಲಾಗ್ ಬರುತ್ತೆ ರೆಸಿಪಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಟ್ರೈ ಮಾಡ್ತೀನಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ